ವಿದ್ಯಾರ್ಥಿಗಳೇ ಶುಭೋದಯ ವಿದ್ಯಾರ್ಥಿಗಳೇ ನಾವೆಲ್ಲ ಮಾತನಾಡುತ್ತೇವೆ ಅಲ್ವಾ ಬರೆಯುತ್ತೇವೆ ಸಂಭಾಷಣೆ ಮಾಡುತ್ತೇವೆ ಈ ಮಾತನಾಡುವಿಕೆ ಮತ್ತು ಬರುವಿಕೆಗೆ ಬರವಣಿಗೆಗೆ ಏನು ಬೇಕು ಅಲ್ವಾ ಅಕ್ಷರಗಳು ಬೇಕು ಅಥವಾ ಲಿಪಿಗಳು ಬೇಕು ಆ ಲಿಪಿಗಳು ಬರವಣಿಗೆ ರೂಪದಲ್ಲಿ ಸಹಿತ ಇರಬಹುದು ಅಥವಾ ಮಾತಿನ ಬರವಣಿಗೆ ರೂಪದಲ್ಲಿ ಇರಬೇಕು ಹೌದು ತಾನೆ ಆ ಬರವಣಿಗೆಯಲ್ಲಿ ಇರತಕ್ಕಂತಹ ಲಿಪಿಯನ್ನು ನಾವು ಅಕ್ಷರಗಳು ಅಂತ ಕರೀತೇವೆ ಕೆಲವು ಭಾಷೆಗಳಿಗೆ ಲಿಪಿಗಳೇ ಇಲ್ಲ ಅಂದ್ರೆ ನಾವು ಮಾತನಾಡತಕ್ಕಂತಹ ಭಾಷೆಗಳಲ್ಲಿ ಕೆಲವಕ್ಕೆ ಲಿಪಿ ಇದೆ ಕೆಲವು ಭಾಷೆಗಳಿಗೆ ಲಿಪಿ ಇಲ್ಲ ಅಂದ್ರೆ ಅಕ್ಷರಗಳಿಲ್ಲ ಬರವಣಿಗೆ ರೂಪ ಇಲ್ಲ ಉದಾಹರಣೆಗೆ ನೀವು ಕನ್ನಡ ಮಾತಾಡ್ತೀರಾ ಇಂಗ್ಲಿಷ್ ಮಾತಾಡ್ತೀರಾ ಹಿಂದಿ ಮಾತಾಡ್ತೀರಾ ಅಥವಾ ಮರಾಠಿ ಮಲಯಾಳಂ ಈ ತರದ ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತೀರಾ ಇವೆಲ್ಲವೂ ಸಹಿತ ಲಿಪಿ ಇದೆ ಅಥವಾ ಬರವಣಿಗೆ ರೂಪ ಇದೆ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು ಬರವಣಿಗೆ ಇರತಕ್ಕಂತಹ ಅಥವಾ ಪ್ರಾದೇಶಿಕ ಮಾತು ಅಂತ ಹೇಳ್ತೀವಿ ಅಂತಹ ಭಾಷೆಗಳಿಗೆ ಉದಾಹರಣೆಗೆ ಲಮಾಣಿ ಇದಕ್ಕೆ ಲಿಪಿ ಇಲ್ಲ ಈ ತರದ ಹಲವಾರು ಭಾಷೆಗಳು ಸಹಿತ ಲಿಪಿ ಇಲ್ಲದೆ ಇರತಕ್ಕಂತಹ ಭಾಷೆಗಳು ನಮ್ಮ ಒಂದು ಪ್ರಪಂಚದಲ್ಲಿ ಇದೆ ಮಕ್ಕಳೇ ನೀವೆಲ್ಲ ಈಗ ಕನ್ನಡವನ್ನು ಮಾತನಾಡ್ತಿದ್ದೀರಾ ಈ ಕನ್ನಡವನ್ನು ನಾವು ಮಾತನಾಡುವಷ್ಟೇ ಅಲ್ಲ ಬರೀತೇವೆ ಬರೀಬೇಕಾದ ನಾನು ಹೇಳಿದೆ ಲಿಪಿಗಳು ಬೇಕು ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ನಾವುಗಳು ಈ ಕನ್ನಡ ಭಾಷೆಯ ಅಕ್ಷರಗಳ ಬಗ್ಗೆ ವ್ಯಾಕರಣ ಭಾಗದ ಮೊದಲ ಭಾಗ ಇರತಕ್ಕಂತಹ ಒಂದು ವರ್ಣಮಾಲೆ ಅಥವಾ ಕನ್ನಡದ ಲಿಪಿ ಅಕ್ಷರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ ಕನ್ನಡದ ಅಕ್ಷರಗಳ ಒಂದು ಗುಂಪನ್ನು ನಾವು ವರ್ಣಮಾಲೆ ಅಂತ ಕರಿತೇವೆ ಏನ್ ಕರಿತೇವೆ ವರ್ಣಮಾಲೆ ಅಂತ ಕರಿತೇವೆ ವರ್ಣಮಾಲೆ ಅಂದ್ರೆ ಏನು ವರ್ಣಮಾಲೆ ಎಂದರೆ ಏನು ವರ್ಣ ಅನ್ನೋದಕ್ಕೆ ನಾವು ಎರಡು ಅರ್ಥವನ್ನು ಕೊಡುತ್ತೆ ಒಂದು ವರ್ಣ ಅಂದ್ರೆ ಬಣ್ಣ ಅನ್ಬಹುದು ಇನ್ನೊಂದರಲ್ಲಿ ಅರ್ಥದಲ್ಲಿ ಅಕ್ಷರವು ಹೌದು ಅಂದ್ರೆ ಅದರ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನ ಪದ ಅರ್ಥವನ್ನು ನಾವಲ್ಲಿ ಬದಲ ಮಾಡ್ಕೊಳ್ಬೇಕಾಗುತ್ತೆ ನಾನು ಮನೆಗೆ ಬಣ್ಣ ಆ ವರ್ಣವನ್ನು ಬಳಸಿದೆನು ವರ್ಣಮಯವಾದಂತ ವಾತಾವರಣವಿದೆ ಅಲ್ಲಿ ನಾವು ಅಕ್ಷರ ಅಂತ ನಾವಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ ಅಲ್ಲಿ ನಾವು ಬಣ್ಣ ಅಂತ ಅರ್ಥ ಮಾಡ್ಬೇಕಾಗುತ್ತೆ ಪ್ರಕೃತಿಯು ವರ್ಣಮಯವಾಗಿದೆ ಅಲ್ಲಿ ವರ್ಣ ಅಂದ್ರೆ ಬಣ್ಣಮಯವಾಗಿದೆ ಅಂತ ಅರ್ಥ ಕೊಡ್ತು ನಾನು ವರ್ಣಾಕ್ಷರಗಳನ್ನು ಬರೆಯಲು ಅಂದ್ರೆ ನಾನು ಬಣ್ಣವನ್ನು ಬರೆದಾಗ ಅಲ್ಲಿ ಅಕ್ಷರಗಳನ್ನ ಬರೆಯಲು ಮೊದಲಿಗೆ ಮೊದಲು ನಾವು ಹಂತ ಹಂತವಾಗಿ ಈ ವರ್ಣಮಾಲೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಈ ವರ್ಣಮಾಲೆ ಎಂದರೇನು ವರ್ಣಮಾಲೆ ಎಂದರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವರ್ಣ ಅಂದರೆ ಅಕ್ಷರ ವರ್ಣ ಎಂದ್ರೆ ಅಕ್ಷರ ಈ ನಾವು ವ್ಯಾಕರಣ ಭಾಗದಲ್ಲಿ ನೋಡ್ತಾ ಹೋದ್ರೆ ಇದು ವರ್ಣ ಅಂದ್ರೆ ಅಕ್ಷರ ಆಗುತ್ತೆ ಬೇರೆ ಒಂದು ಇದರಲ್ಲಿ ನಾವು ಹೋದ್ರೆ ಅಥವಾ ಗದ್ಯ ಭಾಗ ಪದ್ಯ ಭಾಗಕ್ಕೂ ಸ್ವಾಭಾವಿಕ ಹೋಗ್ತಾ ಹೋದ್ರೆ ಇನ್ನೊಂದು ರೂಪದಲ್ಲಿ ವರ್ಣ ಎಂಬ ಅರ್ಥವನ್ನು ಸಹಿತ ಅದು ಕೊಡುತ್ತೆ ಇಲ್ಲಿ ನಾವು ವರ್ಣ ಅಂದರೆ ಅಕ್ಷರ ಮಾಲೆ ಅಂದರೆ ಗುಂಪು ಮಾಲೆ ಅಂದರೆ ಗುಂಪು ಈ ಅಕ್ಷರಗಳ ಗುಂಪನ್ನು ಅಕ್ಷರಗಳ ಗುಂಪನ್ನು ನಾವು ವರ್ಣಮಾಲೆ ಅಂತ ಕರಿತೇವೆ ಮಕ್ಕಳೇ ಈ ವರ್ಣಮಾಲೆ ಅಂತ ಕರಿತೇವಲ್ವ ಅವರ ಕೇಂದ್ರ ಇರ್ಬೋದಾ ಒಂದು ನಿಮ್ಮ ದೇಹದ ಭಾಗಗಳನ್ನು ನೋಡಿ ಅಲ್ವಾ ಮೊದಲಿಗೆ ತಲೆ ಇದೆ ಆತರ ಹಣೆ ಇದೆ ಕಣ್ಣಿದೆ ಮೂಗಿದೆ ಬಾಯಿ ಇದೆ ಕುತ್ತಿಗೆ ಇದೆ ಆದ್ರೆ ಕೈ ಎದೆ ಹೊಟ್ಟೆ ಸೊಂಟ ಕಾಲು ಬರಳು ಹೀಗೆ ಒಂದು ಕ್ರಮಬದ್ಧವಾಗಿ ಇದ್ದಾರೆ ನಮ್ಮ ದೇಹದ ಭಾಗಗಳು ಅದು ಎಲ್ಲಿರ್ಬೇಕು ತಲೆಯಲ್ಲೂ ಮೇಲೆ ಇರಬೇಕು ಅಕಸ್ಮಾತ್ ಕೆಳಗಿರುತ್ತೆ ಕಣ್ಣು ಇಲ್ಲದವರೆ ಅದು ಪಾದದಲ್ಲಿದ್ದರೆ ಕಿವಿ ಅಂದ್ರೆ ಆ ದೇಹದ ಭಾಗಗಳು ಎಲ್ಲಿರಬೇಕು ಅಥವಾ ಕ್ರಮಬದ್ಧವಾಗಿ ಇರೋದ್ರಿಂದ ನಮ್ಮ ದೇಹ ಇಷ್ಟು ಸುಂದರವಾಗಿ ಕಾಣ್ತಾ ಇದೆ ಹಾಗೆ ಇಲ್ಲಿ ನಾನು ಹೇಳಿದೆ ಅಕ್ಷರಗಳ ಗುಂಪನ್ನು ನಾವು ವರ್ಣಮಾಲೆ ಅಂತ ಕರಿತೀವಿ ಅಂತಂದ್ರೆ ಆ ಅಕ್ಷರಗಳು ಹೇಗಿರಬೇಕು ಅಂದ್ರೆ ಕ್ರಮಬದ್ಧವಾಗಿರಬೇಕು ಹೇಗಿರಬೇಕು ಕ್ರಮಬದ್ಧವಾಗಿರಬೇಕು ಕ್ರಮಬದ್ಧವಾದ್ರೆ ಒಂದಾದ ನಂತರವಾಗಿ ಸೀರಿಯಲ್
ಕ್ರಮಬದ್ಧವಾದಂತಹ ಜೋಡಣೆ, ಕ್ರಮಬದ್ಧವಾದಂತಹ ಜೋಡಣೆ ಅಂದ್ರೆ ಅಕ್ಷರಗಳು ಕ್ರಮಬದ್ಧವಾಗಿರ್ಬೇಕು. ಅಂತಹ ಕ್ರಮಬದ್ಧವಾಗಿರ್ತಕ್ಕಂತಹ ಅಕ್ಷರಗಳ ಕ್ರಮಬದ್ಧವಾದ ಜೋಡಣೆಗೆ ನಾವು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕರಿತೀವಿ ಅರ್ಥ ಆಯ್ತು ಅಂದ್ರೆ ವರ್ಣಮಾಲೆ ಅಂದ್ರೇನು? ವರ್ಣ ಅಂದರೆ ಅಕ್ಷರ, ಮಾಲೆ ಅಂದರೆ ಗುಂಪು. ಹೂವಿನ ಮಾಲೆ ಅಂದ್ರೆ ಏನ್ ಮಾಡ್ತೀವಿ, ಹೂಗಳನ್ನ ಒಂದು ಬೈ ಒಂದಾದ ನಂತರ ಮತ್ತೊಂದರ ಜೋಡಿಸಿ ಜೋಡಿಸಿ ಕಟ್ಟಿ ಕಟ್ಟಿ ಅಂದ್ರೆ ಮಾಡಿ ಒಂದು ಗುಂಪಿನಲ್ಲಿ ಕಟ್ಟಿ ಅದನ್ನ ಮಾಲೆ ಅಂತ ಮಾಡ್ತೀವಿ ಅಲ್ವಾ. ಹೂಗಳನ್ನ ಜೋಡಿಸಿ ಕಟ್ಟಿ ಕಟ್ಟಿ ಮಾಡೋದು ಮಾಲೆ ಆಯ್ತು. ಹಾಗಾಗಿ ಮಕ್ಕಳೇ ಅಕ್ಷರಗಳ ಒಂದು ಗುಂಪನ್ನ ನಾವು ವರ್ಣಮಾಲೆ ಅಂದ್ರೆ ಅಕ್ಷರಗಳು ಕ್ರಮಬದ್ಧವಾಗಿರಬೇಕು. ಕ್ರಮಬದ್ಧವಾದ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಥವಾ ಅಕ್ಷರಗಳ ಗುಂಪು ಅಂತ ನಾವು ಕರಿತೇವೆ. ಇನ್ನೇ ಕೇಳಿ ಮಕ್ಕಳೇ, ವರ್ಣಮಾಲೆ ಎಂದರೆ ವರ್ಣ ಎಂದರೆ ಅಕ್ಷರ, ಮಾಲೆ ಎಂದರೆ ಗುಂಪು, ಅಕ್ಷರಗಳ ಕ್ರಮಬದ್ಧವಾದ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ನಾವು ಕರಿತೇವೆ. ಅರ್ಥ ಆಯ್ತಾ ಮಕ್ಕಳೇ? ವರ್ಣಮಾಲೆ ಅಂದ್ರೆ ಅಕ್ಷರಗಳ ಕ್ರಮಬದ್ಧವಾದ ಜೋಡಣೆಗೆ ವರ್ಣಮಾಲೆ ಅಂತ ಕರಿತೇವೆ. ಹಾಗಾದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಎಷ್ಟು? 49 ಅಕ್ಷರಗಳಿವೆ. ಎಷ್ಟು? 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅದು ಎಲ್ಲಿಂದ ಅಂದ್ರೆ ಲವರೆಗೆ ಅಕ್ಷರಗಳನ್ನು ಒಂದು 49 ಅಕ್ಷರ ಒಂದು ಗುಂಪನ್ನ, ಆ 49 ಅಕ್ಷರಗಳು ಕ್ರಮಬದ್ಧವಾಗಿರುತ್ತೆ. ಹೀಗೆ ಬಂದಾದ ನಂತರ ಬಂದು ಅಲ್ಲಿ ಅ ಆಮೇಲೆ ಕ ಬ ಬ ನ ಈ ರೀತಿ ಕ್ರಮ ಒಂದು ಅಕ್ರಮಬದ್ಧವಾದಂತಹ ಅಕ್ಷರ ಗುಂಪು ನಾವು ವರ್ಣಮಾಲೆ ಅಂತ ಕರೆಯುವುದಿಲ್ಲ. ಕ್ರಮಬದ್ಧವಾಗಿ ದೃಢಗೊಂಡಿರತಕ್ಕಂತಹ ಒಂದು ಗುಂಪನ್ನ ಅಕ್ಷರಮಾಲೆ ಅಥವಾ ವರ್ಣಮಾಲೆ ಅಂತ ಕರೀವಿ. ಒಟ್ಟು 49 ಅಕ್ಷರಗಳಿವೆ. ಎಲ್ಲಿಂದ ಇರುವುದು ಅಂದ್ರೆ ಅದರಿಂದ ಇದರವರೆಗೆ ಇರ್ತಕ್ಕಂತಹ ಅಕ್ಷರಗಳ ಒಂದು ಗುಂಪನ್ನು, 49 ಅಕ್ಷರ ಗುಂಪನ್ನು ನಾವು ವರ್ಣಮಾಲೆ ಅಂತ ಕರೀತೇವೆ. ಮಕ್ಕಳೇ ಈಗ ವರ್ಣಮಾಲೆ ಅಂದ್ರೆ ಏನು, ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ, ಅದು ಎಲ್ಲಿಂದ ಎಲ್ಲಿವರೆಗೆ ಅನ್ನೋದನ್ನ ತಿಳ್ಕೊಳ್ಬೇಕು. ಇಲ್ಲೇನಾದ್ರೂ ಸಮಸ್ಯೆ ಇದ್ರೆ ನೀವು ಕೇಳಬಹುದು. ಇನ್ನೇನು ಹೇಳಬೇಕು, ವರ್ಣ ಅಂದರೆ ಅಕ್ಷರ, ಮಾಲೆ ಅಂದರೆ ಗುಂಪು, ಅಕ್ಷರಗಳ ಕ್ರಮಬದ್ಧವಾದ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕರಿತೇವೆ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅವೆಲ್ಲಂದ್ರೆ ಇಡಬರಿಗೆ ಮಕ್ಕಳೇ ಈ ವರ್ಣಮಾಲೆ ಬಗ್ಗೆ ತಿಳ್ಕೊಂಡಂತದಲ್ಲಿ, ವರ್ಣಮಾಲೆ ಅಂದರೆ ತಿಳ್ಕೊಂಡಂತದಲ್ಲಿ ಈ ವರ್ಣಮಾಲೆಯ ವಿಧಗಳು ನಮ್ಮ ದೇಹ ಇದೆಯಲ್ವಾ, ಈ ದೇಹದ ಎಲ್ಲಾ ಭಾಗಗಳನ್ನ ಒಂದೇ ಅಂತ ಕರಿತವ? ಇಲ್ಲ, ಆಯಾ ಭಾಗಕ್ಕೆ ಅವುಗಳದೇ ಹೆಸರಿದೆ ಅಲ್ವಾ. ಇದೇನು ತಲೆ, ಇದು ಕಣ್ಣು, ಇದು ಮೂಗು, ಇದು ಬಾಯಿ, ಇದು ಮೂಗು. ಹೀಗೆ ದೇಹಕ್ಕೆ ಹಲವಾರು ಭಾಗಗಳು ಇರುವ ರೀತಿಯಲ್ಲೇ ನಮ್ಮ ವರ್ಣಮಾಲೆಯು ಸಹಿತ ಹಲವಾರು ಭಾಗಗಳಿವೆ, ವಿಧಗಳಿವೆ. ಆ ವಿಧಗಳು ಸೇರಿಕೊಂಡಿದೆ ವರ್ಣಮಾಲೆ ಅಂದ್ರೆ ಆ ಅಕ್ಷರಗಳ ಒಂದು ಉಗಮ ಆಗಿರಬಹುದು, ಅವರ ಆಗ್ತಕ್ಕಂಥ ಪ್ರಕ್ರಿಯೆಗಳ ಆಧಾರವಾಗಿದೆ, ಅವರ ಬಳುವಳಿ ಮಾತ್ರ ಉಚ್ಚಾರಣೆ ಮತ್ತು ಅದರ ಬರವಣಿಗೆಯ ರೂಪದಲ್ಲಿ ಆಗ್ತಕ್ಕಂಥ ಒಂದು ಕ್ರಮದಲ್ಲಿ ನಾವು ಏನು ಮಾಡ್ತೇವೆ ಅಂದ್ರೆ ಈ ಅಕ್ಷರಗಳನ್ನ ವಿಧಗಳಾಗಿ ಜೋಡಣೆ ಮಾಡಿದ್ದೇವೆ. ಅಂದ್ರೆ ಉಚ್ಚಾರ ಮಾಡುವಾಗ ಆಯಿತು ಅಥವಾ ಬರವಣಿಗೆ ಬರೆಯುವಾಗ ಅಲ್ಲಿ ನೋಡಿಕೊಂಡು ಅಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆಗಳನ್ನ ಅಕ್ಷರ ಪ್ರಕ್ರಿಯೆಗಳನ್ನು ನೋಡಿಕೊಂಡು ನಾವು ಇಲ್ಲಿ ವರ್ಣಮಾಲೆಯ ವಿಧಗಳನ್ನಾಗಿ ವಿಂಗಡಣೆಯನ್ನ ಮಾಡಿದ್ದೇವೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 3 ವಿಧಗಳಿವೆ. ಎಷ್ಟು ವಿಧಗಳಿವೆ? 3 ವಿಧಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ. ಒಟ್ಟು 3 ವಿಧಗಳಿವೆ. ಅವು ಯಾವುಗಳೆಂದರೆ 1 ಸ್ವರಾಕ್ಷರಗಳು, 2 ವ್ಯಂಜನಾಕ್ಷರಗಳು, 3 ಯೋಗ ವಾಹಕಗಳು. ಅರ್ಥ ಆಯ್ತಾ ಮಕ್ಕಳೇ? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 3 ವಿಧಗಳಿವೆ. ಅವುಗಳೆಂದರೆ 1 ಸ್ವರಾಕ್ಷರಗಳು, 2 ವ್ಯಂಜನಾಕ್ಷರಗಳು,
ಮೂರು ಯೋಗ ವಾಹಗಳು. ಇಲ್ಲಿ ಅಲ್ಲಿ ಒಂದೊಂದು ದಿನದಲ್ಲಿ ಎಷ್ಟೆಷ್ಟು ಅಕ್ಷರಗಳು ಬರ್ತವೆ ಅಂತ ನೋಡ್ತಾ ಹೋದ್ರೆ ಸ್ವರಾಕ್ಷರಗಳಲ್ಲಿ 13 ಅಕ್ಷರಗಳು ಬರ್ತವೆ. ಎಲ್ಲಿಂದ ಎಲ್ಲಿಂದ ಅಂದ್ರೆ ಅದರಿಂದ ಅವರಿಗೆ. ವ್ಯಂಜನಾಕ್ಷರಗಳಲ್ಲಿ 34 ಎಲ್ಲಿಂದ ಅಂದ್ರೆ ಅದರಿಂದ ಲವರಿಗೆ. ಹಾಗೆ ಯೋಗ ವಾಹಗಳಲ್ಲಿ 2 ಅಕ್ಷರಗಳು ಬರ್ತವೆ. ನಾವು ಅಂ ಮತ್ತು ಅಹ ಅಂತವಲ್ಲ ಆ ಅಕ್ಷರಗಳು ಯೋಗ ವಾಹಗಳು. ಒಟ್ಟು 49 ಅಕ್ಷರಗಳನ್ನು ನಾವು ಇಲ್ಲಿ ಕಾಣ್ತೇವೆ ಕನ್ನಡ ವರ್ಣಮಾಲೆಯಲ್ಲಿ. ಮಕ್ಕಳೇ ಈ ವಿಧಗಳ ಬಗ್ಗೆ ನಾವು ಹೇಳ್ಕೊಟ್ಟಿರೋ ಇಮೇಲಿ ಕೊಟ್ಕೊಳ್ಳೋಣ. ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳಿವೆ. ಎಷ್ಟು ವಿಧಗಳು? 3 ವಿಧಗಳಿವೆ. ಅವುಗಳೆಂದರೆ ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಮತ್ತೆ ಯೋಗ ವಾಹಗಳು. ಸ್ವರಾಕ್ಷರಗಳಲ್ಲಿ 13 ಅಕ್ಷರಗಳು, ಯೋಗ ವಾಹದಲ್ಲಿ ಸಾರಿ ವ್ಯಂಜನಾಕ್ಷರಗಳಲ್ಲಿ 34, ಯೋಗ ವಾಹದಲ್ಲಿ 2 ಅಕ್ಷರಗಳಿವೆ. ಒಟ್ಟು 49 ಅಕ್ಷರಗಳನ್ನು ನಾವಿಲ್ಲಿ ಕಾಣ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು? 3 ವಿಧಗಳು. ಅವುಗಳಂದ್ರೆ ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಮತ್ತೆ ಯೋಗ ವಾಹಗಳು. ಸ್ವರಾಕ್ಷರಗಳು 13 ಅಂದ್ರೆ ಅವರಿಂದ ಅವರಿಗೆ, ವ್ಯಂಜನಾಕ್ಷರಗಳು 34 ಅವರಿಂದ ಅವರಿಗೆ, ಯೋಗ ವಾಹಗಳು 2 ಒಟ್ಟು 49 ಅಕ್ಷರಗಳನ್ನು ನಾವು ಕನ್ನಡ ವರ್ಣಮಾಲೆ ಕಾಣ್ತೇವೆ. ಈ 49 ಅಕ್ಷರಗಳನ್ನು ನಾವು 3 ವಿಧಗಳಾಗಿ ವಿಂಗಡಣೆಯನ್ನ ಮಾಡ್ತೇವೆ. ಮಕ್ಕಳೇ ಈಗ ನಾವು ಒಂದೊಂದೇ ವಿಧದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅಂತಹ ಅಕ್ಷರಗಳಿಗೆ ನಾವು ಸ್ವರಾಕ್ಷರಗಳು ಅಂತ ಕರೀತೀವಿ.
ಇಲ್ಲದೆ ಅಂದ್ರೆ ಸ್ವತಂತ್ರವಾಗಿ ತಮ್ಮಷ್ಟಕ್ಕೆ ತಾವೇ ಉಚ್ಚರಿಸಲಾಗುವ ಅಂತ ನೋಡಿ ಅಂತ ಹೇಳ್ತದೆ. ಇಲ್ಲಿ ಒಂದೇ ಅಕ್ಷರ ಇದೆ, ಯಾವುದೇ ಇನ್ನೊಂದು ಅಕ್ಷರ ಇಲ್ಲ. ಈ ಒಂದು ಅಕ್ಷರ ನಾವು ಸ್ವರಾಕ್ಷರಗಳು ಅಂತ ಕರಿತೇವೆ. ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಥವಾ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಾಕ್ಷರಗಳು ಅಂತ ನಾವು ಕರಿತೇವೆ. ಮಕ್ಕಳೇ ಈ ಸ್ವರಾಕ್ಷರಗಳನ್ನು ಹೇಳಿದ್ರೆ ಒಟ್ಟು ಹದಿಮೂರು ಅಕ್ಷರಗಳು ಸ್ವರಾಕ್ಷರಗಳಿವೆ. ಅವು ಯಾವುದು ಅಂತ ನಾವು ಹೇಳಬೇಕಾದ್ರೆ ಅದರಿಂದ ಅವುವರೆಗೆ ಅಂತ ನಾವು ಹೇಳ್ತೇವೆ ಅಲ್ವಾ. ಅದರಿಂದ ಅವುವರೆಗೆ ಗಣಗಳನ್ನು ಅಲ್ಲಿ ನಾವು ಉಪಯೋಗ ಮಾಡ್ತೇವೆ.
ಒಂದು ದೈರ್ಘ್ಯಕ್ಕಂತ ಸಮಯ ಇದೆ ಹಾಗಾಗಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ನಾವು ಹೃಸ್ವ ಸ್ವರಗಳು ಅಂತ ಕರೀತೇವೆ ಹಾಗೆ ಎರಡನೇ ವಿಧಾನ ಯಾವುದಪ್ಪ ಅಂದ್ರೆ ದೀರ್ಘ ಸ್ವರ ದೀರ್ಘ ಸ್ವರ ಹಾಗಾದ್ರೆ ದೀರ್ಘ ಸ್ವರ ಅಂದ್ರೆ ಏನಪ್ಪ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎರಡಕ್ಕಿಂತ ಹೆಚ್ಚು ಮಾತ್ರಕಾರವನ್ನು ತಿಳಿಸುವ ಅಕ್ಷರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಎರಡು ಮಾತ್ರ ಕಾಲದಲ್ಲಿ ಎರಡು ಮಾತ್ರ ಅಂದರೆ ಎರಡು ಉಸಿರುಗಳು ಆ ಅಕ್ಷರವು ದೀರ್ಘ ಉಚ್ಚಾರಣೆ ಮಾಡ್ತೇವೆ ಅಂತಹ ದೀರ್ಘ ಸ್ವರಾಕ್ಷರಗಳು ಯಾವುವಪ್ಪ ಅಂತಂದ್ರೆ ಐ ಓ